ಯುಎಸ್ ಆನ್ ಕಂಪನಾದೆ ಬೇಸಿಗೆ ಆಗಿರೋದ್ರಿಂದ ತುಂಬ ನೀರೇನಿಲ್ಲ, ಕಲ್ಬಂಡೆಲ್ಲ ಕಾಣಿಸ್ತಾ ಇದೆ, ಕೆಳಗಡೆ ಇರೋ ಕಸ ಎಲ್ಲ ಕಾಣಿಸ್ತಾ ಇದೆ. ಪಂಪಾ ನದಿ ಬಂದು ನೂರನೇದು ಲ್ಯಾಂಡ್ ಡಿಸ್ಟ್ರೋಯರ್ ಕೇರಳದಲ್ಲಿ ಸುಮಾರು 120 180 ಕಿಲೋಮೀಟರ್ ಉದ್ದ ಇದೆ ನದಿ. ಟೈಲ್ಸ್ ಹಾಕಿದ್ರು ಮತ್ತೆ ಫುಲ್ ಶೆಲ್ಟರ್ ಇತ್ತು ನೆರಳಿಗೆ. ಈಗ ಒಂದು 6-5 ಹಿಂದೆ ಫ್ಲಡ್ ಬಂಡಿ ಎಲ್ಲ ಕೊಚ್ಕೊಂಡೋಗ್ಬಿಡ್ತು. ಮತ್ತೆ ರೆಡಿ ಮಾಡ್ತಾ ಇದಾರೆ ಸ್ವಲ್ಪ ಸ್ವಲ್ಪನೇ. ನದಿ ಅಗಲನು ಜಾಸ್ತಿ ಆಯಿತು, ಹೈಟ್ ಕಡಿಮೆ ಆಯಿತು ನದಿ. ಇದು ಕರ್ಪೂರ ಹಚ್ಬಿಟ್ಟು ಹೊಡ್ತೀವಿ. ರೈಟ್ ಹೋದ್ರೆ ಕತ್ತೆ ಬೇರೆ, ಇದು ಕತ್ತೆ ಬಿಡಿದ ಟ್ರ್ಯಾಕ್ಟ್ ಓಡಿಸ್ತಾರ ದಾರಿಲಿ. ಅಲ್ಲಿ ಸಿಕ್ಕಾಪಡೆ ಸ್ಟೀಪ್ ಇದೆ. ಲೆಫ್ಟ್ ಹೋದ್ರೆ ಮಾಮೂಲಿ ರೋಡ್. ಇದು ಮೊದಲು ಸಿಕ್ಕಾಪಟ್ಟೆ ಜಲ್ಲಿ ಕಲ್ಲಲ್ಲ ಇತ್ತು, ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಚಪ್ಪಟೆ ಕಲ್ಲಲ್ಲ ಹಾಕಿ ಮಟ್ಟ ಮಾಡಿದ್ದಾರೆ. ರೀಚ್ ಆಗಿದ್ದೀವಿ 6:45 ಸಮಯ. ಈಗ ತೆಂಗಿನಕಾಯಿ ಹೊಡೆದ್ಬಿಟ್ಟು ಮುಂದೆ ಹೋಗ್ತೀವಿ. ಹಾಂ, ನಮ್ದು ಆಯ್ತು ಸ್ವಾಮಿ, ಕಾಯಿ ಹೊಡೆದಿದ್ದು. ಮೂರು ಜನ ಮುಂದೆ ಇದಾರೆ ಸ್ವಾಮಿ, ಮೂರು ಬೆಟ್ಟ ಇದೆ ಸ್ವಾಮಿ, ಮೂರು ಬೆಟ್ಟನ ಹತ್ಬಿಟ್ವಿ. ಇನ್ನು ಫುಲ್ ಫ್ಲ್ಯಾಟ್ ಸ್ವಾಮಿ, ಇನ್ನು ಇನ್ನೇನು ಅಷ್ಟು ಸ್ಟ್ರೈನ್ ಆಗೋಲ್ಲ, ಫುಲ್ ಫ್ಲ್ಯಾಟ್ ರೋಡ್ ಇದೆ. ಆ ಥರ ಗೊತ್ತಿಲ್ಲ ಸ್ವಾಮಿ, ದುರ್ಗಾ ಸ್ವಾಮಿ ಎಲ್ಲ ಮುಂದೆ ಹೋಗಿದ್ದಾರೆ. ಡಾಕ್ಟ್ರಿ ಹುಟ್ಟರನ್ನಲ್ಲ ಇದು ರೈಟ್ ಸೈಡ್ ಅಲ್ಲಿ ಬಂದು ಜಾಯ್ನ್ ಆತ ಸ್ವಾಮಿ. ಹಿಂದೆ ಎರಡು ಲೈನು ಒಟ್ಟಿಗೆ ಜಾಯ್ನ್ ಆತ, ಎರಡು ಲೈನು ಒಟ್ಟಿಗೆ ಹೋಗುತ್ತೆ ಇಲ್ಲಿಂದ. ಇಲ್ಲ, ದುರ್ಗಾಸ್ವಾಮಿಗಳೆಲ್ಲ ಮುಂದೆ ಇದ್ದಾರೆ ಮೂರು ಜನ. ಅವ್ರು ಕಾಯಿ ಹೊಡಿಲಿಲ್ವಲ್ಲ ಅಲ್ಲಿ ಆಗಲ್ಲ ಅಂದರೆ, ಅಥವಾ ಏಜ್ ಆದವ್ರಿಗೆ ಈ ಥರ ಡೋಲಿ ಅಂತ ಇರುತ್ತೆ, 4 ಜನ ಇಟ್ಕೊತಾರೆ. ಮುಂದೆ ಇಬ್ರು ಮುಂದೆ ಇಬ್ರು ಮದ್ದು ಕತ್ತೆಲಿ ಸಾಗಿಸ್ತಾ ಇದ್ರು ಐಟಮ್ಗಳನ್ನ. ಕತ್ತೆ ಬದಲು ಟ್ರ್ಯಾಕ್ಟರ್ ನಿಂತ್ಕೊಂಡಿದ್ದಾರೆ. ಹದಿನೆಂಟು ಮಿನಿಟ್ಲಿ ಪೂಜೆ ನಡೀತಾ ಇದೆ. ಸಾಯಂಕಾಲ 7-8 ಗಂಟೆ ತನಕ 18 ಮಿನಿಟ್ಲಿ ಪೂಜೆ ಮಾಡ್ತಾರೆ, ಅದರಿಂದ ಯಾರನ್ನೂ ಹೊತ್ತಾಕ್ ಬಿಡಲ್ಲ. ಸಮಯ 18 ಗಂಟೆ ಆಗಿದೆ, 18 ಮೆಟ್ಲು ಪೂಜೆ ಎಲ್ಲ ಆಯಿತು. ಸೊ ಬಿಡ್ತಾ ಇದ್ದಾರೆ, ಇದೇ ಎದುರುಗಡೆದೇ ಆಗಿ 18 ಮೆಟ್ಲು. ಅತ್ತಕ್ಕಿಂತ ಮುಂಚೆ ಇಲ್ಲಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಹತ್ತಿದ್ದೀವಿ. ಹದಿನೆಂಟು ಮೆಟ್ಲು ಹತ್ತಿ ಇದಾಯ್ತು ಸ್ವಾಮಿ, ಈಗ ದೇವ್ರ ದರ್ಶನ ಕೊಟ್ಟಿದ್ದೀವಿ. ಈ ಫ್ಲೈ ಓವರ್ ಇಳಿದ್ರೆ ದೇವಸ್ಥಾನ ದೇವ್ರ ದರ್ಶನ ಆದಂಗೆ. ಏನಂತ ಏನು ಹೇಳ್ಕೊಳ್ಳೋಂಥ ರಷ್ಯನಿಲ್ಲ. ಸ್ವಾಮಿ ನೋಡಿ ಇಲ್ಲಿ
ರಾತ್ರಿ ಹೋದ್ಮೇಲೆ ಬೇಗ ಕಾಲ್ ಮಾಡ್ತೀವಿ ಸರಿಯಿದೆ ಒಳ್ಳೆ ದರ್ಶನ ಆಯ್ತು ಸಮಯ ಬಂದು 9 ಮುಕ್ಕಾಲಾಗಿದೆ ಈಗ ಎದುರುಗಡೆ ಕಾಣಿಸ್ತಾ ಇರೋದು 18 ಮೆಟ್ಲು ಸಮಯ ಬಂದು 11 ಗಂಟೆ ಆಗಿದೆ 11 ಗಂಟೆಗೆ ರಾತ್ರಿ ಕ್ಲೋಸ್ ಮಾಡ್ತಾರೆ ದೇವಸ್ಥಾನ ಲಾಸ್ಟ್ ಸ್ವಾಮಿ ಶರಣಂ ಸಮಯ ಬಂದು 12 ಕಾಲ ಆಗಿದೆ ಮಧ್ಯರಾತ್ರಿ ಒಳ್ಳೆ ದರ್ಶನ ಆಯ್ತು ಕೆಳಗಿಳಿತಾ ಇದೆ ನೋಡಿ ಎಲ್ಲ ಮಲ್ಕೊಂಡಿದ್ದಾರೆ ಸ್ವಾಮಿಗಳು ದರ್ಶನ ಆಗಿಲ್ಲ ಯಾರು ಮೋಸ್ಟ್ಲಿ ನೋಡಿ 18 ಮೆಟ್ಲು ಇದು ಇಲ್ಲಿ ಗ್ರಿಲ್ ಒಳಗೆ ಮಲ್ಕೊಂಡಿರೋರು ಯಾರಿಗೂ ದರ್ಶನ ಆಗಿದೆ ಸೊ ನಾಳೆ ಬೆಳಗಿನ 4 ಗಂಟೆ ಬೆಳಗಿನ ಜಾವ ತೆಗಿತಾರೆ ಟ್ರೋಲಿಂಗ್ ಕರ್ಕೊಂಡು ಹೋಗ್ತಾರೆ ಕತ್ತದಾರಿ ಸೊ ಕತ್ತದಾರಿ ಅಲ್ವರೆ ಸುಮ್ಮನೆ ರಿಸ್ಕಿ ಸೀಸನ್ ಟೈಮಲ್ಲ ಇದು ನಾವು ಬಂದಿರೋದು ಫೆಬ್ರವರಿಲಿ ಸೊ ಸುಮ್ಮನೆ ಪ್ರಾಣಿ ಕಾಟ ಏನಾದ್ರು ಇದ್ದತ್ತು ಅಂತ ಮಾಮೂಲು ರೋಡಲ್ಲೇ ಹೋಗ್ತಿದ್ದೀವಿ ಇಲ್ಲಿ ಹೋಟ್ಲು ಕೂಡ ಅವೆಲ್ಲ ಸಿಗತ್ತೆ ಮತ್ತು ಮಧ್ಯದಲ್ಲಿ ಇದ್ರು ಕೆಳ ಹಂಗಿಂದ ಮೇಲಕ್ಕೆ ಐಟಮ್ಗಳನ್ನ ಹಾಕೊಂಡೆ ಈಗ ಈ ಥರ ಟ್ರ್ಯಾಕ್ಟ್ರ್ ತೊಗೊಂಬರ್ತಾರೆ ಐಟಮ್ನ ಒಂದು ಅರ್ಧ ಇಳಿದಿದ್ದೀವಿ ಸ್ವಾಮಿ ಹೆಚ್ಚು ಕಮ್ಮಿ ಒಂದು ಅರ್ಧ ಆಗಿದೆ ಸಮಯ ಬಂದು 1 ಗಂಟೆ ಕರೆಕ್ಟಾಗಿ ಮಧ್ಯರಾತ್ರಿ ಮೋಸ್ಟ್ಲಿ ಹಾಂ ಇವತ್ತು ಮಂಗಳವಾರಕ್ಕೆ ಬರುತ್ತೆ ನೋಡಿ
ಸೋಶಿಯಲ್ ಸ್ಟಡೀಸ್ ಮಿಸ್ ಕೂಡ ಹೆಸರು ಸಾಂಗ್ ಕೂಡ ಅವಲ್ಲ ಬೆಟ್ಟ ಹೇಳಿದ್ವಿ ಆಲ್ಮೋಸ್ಟ್ ಇಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟಿಂಗ್ ಬಂದು ಎಲ್ಲಿಯೂ ಮಾಡ್ತಾರೆ ಇವಾಗ ನಮ್ಮ ವ್ಲಾಗರ್ ಚಂದನ ಮಾಡ್ತಿದ್ದಾರೆ ಏ ಸಾ ರುದ್ರೇಶ ಸ್ವಾಮಿ ಶರಣಂ ಬೆಟ್ಟ ಇಳಿದಾಯ್ತು ಫಸ್ಟು ಗಣಪತಿ ಹತ್ರ ತೆಂಗಿನಕಾಯಿ ಹೊಡೆದಿದ್ವಲ್ಲ ಅಲ್ಲಿಗೆ ಬಂದು ಒಂದು ತೆಂಗಿನಕಾಯಿ ಎಕ್ಸ್ಟ್ರಾ ಇತ್ತು ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀವಿ ಬೆಳೀತಾ ಇದೆ ಪಂಪ ನದಿ ಹತ್ರ ಬಂದಿದ್ದೀವಿ ಪಂಪ ನದಿ ದಾಟ್ಕೊಂಡು ಹೋಗಬೇಕು ಸ್ವಾಮಿ ಬಸ್ ಹತ್ತಕ್ಕೆ ಫ್ಲಡ್ ಆದಮೇಲೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಹೋಗಿದೆ ಮೆಟ್ಲೆಲ್ಲ ಕೊಚ್ಕೊಂಡು ಹೋಗಿತ್ತು ಹಾಂ ಕೊಡಿ ಸಮಯ ಬಂದು 2:30 ಮಧ್ಯರಾತ್ರಿ ಪಂಪಾದಿಂದ ನೀಲಕಲ್ ಪಾರ್ಕಿಂಗ್ ಹೋಗ್ತಾ ಇದ್ದೇವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ